ಮರ ಗುರುಗಳ ಕರುಣದಿಂದ ಕರುಣದಿಂದಾಪನಿತುಪೆ ಹೇಳುವೆ ಪರಮ ಭಗವದ್ ಭಕ್ತರಿದನ ಹೃದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರೋ ವಿಘ್ನವ ತಡೆದು ಭಗವನ್ ನಾಮ ಇರ್ತಾನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಮರೆಯದಲೇ ಕೃಷ್ಣನಲ್ಲಿ ನೋಡ್ತಾ ಇದ್ದೇವೆ ಒಂದು ಕಡೆ ಒಂದು ಹಾಡಿನಲ್ಲಿ ವರಂದಾಸರು ಬರೀತಾರೆ ಏನಾಯಿತೋ ನಿನಗೆ ಶ್ರೀಹರಿ ಏನಾಯಿತೋ ನಿನಗೆ ನಾನಿನ್ನೇನು ಮಾಡಲಿ ಹೇಳಲೋ ಕಂದ ಅಂಗಳದೊಳಗಾಡೋ ಗೋಪಿ ಕಂದಗೆ ಗೃಹ ಸೋಕಿ ಅಂಗಾರ ಇಟ್ಟಳು ಗೋಪಿತಾ ರಕ್ಷೆಯ ಕಟ್ಟಿದಳು ಅಂಗನೆ ಹರಿಯ ಕಂಡು ಗೋಪಿತ ಕಂಗೆಟ್ಟಳು ಆಗ ಧೂಪ ಕಾಣಿಕೆಯನು ಕೊಂಡು ಮನೆ ಜಾಣರ ಜಾಣೆ ರಂಗಗೆ ಪೇಳೆ. ಆಕಾಶದ ಬೊಮ್ಮನೆ ಸೋಕಿಹದು ಬೊಮ್ಮಗೆ ಆಹುತಿಯ ಕೊಟ್ಟರೆ ಗುಣವಾಗೋದು ನಿನ್ನ ಕಂದಗೆ ಪೂತನೆಯ ಮುಲೆಯನು ಕೃಷ್ಣಮತ ಭೀತಿಗೊಂಡನು ತಾಯೇ ಐದು ಮುಗೆಯ ತುಪ್ಪ ಬೇಗನೆ ಆಹುತಿ ಕೊಟ್ಟರೆ ಗುಣವಾಗೋದು ನಿನ್ನ ಕಂದಗೆ ಗೋಪೇ ಐದು ಮಣಗೋಧಿಟ್ಟು ಐದು ಮುಗೆಯ ತುಪ್ಪ ಪಡಿಸುವಳೇ ಬಡಿಸುತ್ತಿ ಹರೇ ಕೃಷ್ಣ ಮತ ಕಡೆಗಣಿಲಿ ನೋಡಿ ಬಡಿಮಾನ ಬಳದು ಬೊಮ್ಮ ಬಾಯಲಿ ಮಣ್ಣಿಂದ ಸೃಷ್ಟಿಯೊಳಗಿಂಥ ಮೂರುತಿ ಕಾಣೆ ತೊಟ್ಟಿಲೊಳಗೆ ಮಲಗಿದ್ದ ಶ್ರೀ ಪುರಂದರ ವಿಠಲ ನಗುತ್ತಿದ್ದ ನಮ್ಮ ಕಣ್ಣೆದರಿಗೆ ಆ ಪುಟ್ಟ ಗೋಪಾಲಕೃಷ್ಣನ ಚಿತ್ರವನ್ನು ತಂದಿಡ್ತಾ ಇದ್ದಾರೆ ದಾಸರು ಏನಾಯಿತು ನಿನಗೆ ಏನು ಮಾಡಲಪ್ಪ ಏನು ತಿಂತಾ ಇಲ್ಲ ಉಣ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಏನಾಯ್ತು ನಿನಗೆ ಯಾವ ದೃಷ್ಟಿ ತಾಯ್ತು ಏನು ಮಾಡಲಿ ಹೇಳು ಅಂಗಳದೊಳಗೆ ಇರೋ ಕೂಸಿಗೆ ಗೋಪಿ ದೇವಿ ಆ ಕಂದಗೆ ಅಂಗಾರವನ್ನು ಇಡ್ತಾಳತ್ತು ಇಟ್ಟು ರಕ್ಷೆಯನ್ನು ಕಟ್ತಾಳತ್ತು ನನ್ನ ಕೂಸಿಗೆ ಏನು ಆಗೋದು ಬೇಡ ಯಾಕೋ ಊಟ ಮಾಡ್ತಿಲ್ಲ ಏನೂ ಮಾಡ್ತಾಯಿಲ್ಲ ಸುಮ್ಮನೆ ಕೂತಿದ್ದೆ ಗೋಪೀತ ಕಂಗೆಟ್ಟಳು ಆಗ ಆ ಕೂಸಿನ ನೋಡಿ ಯಾಕೆ ಹೆಂಗೆ ಇದೆ ನನ್ನ ಕೂಸು ಏನು ತಿಂತಾಯಿಲ್ಲ ಉಣ್ತಾಯಿಲ್ಲ ಸುಮ್ಮನೆ ಕೂತಿದ್ದೆ ಏನು ಇದಕ್ಕೆ ಏನು ಮಾಡಲಿ ನಾನೀಗ ಏನು ಮಾಡಲಿ ಪರಮಾತ್ಮ ಅಂತ ಬೇಡ್ಕೊತಾ ಇದ್ದಾರೆ ಧೂಪ ಕಾಣಿಕೆಯನ್ನು ಕೊಂಡು ನೆರೆಮನೆ ಜಾಣರ ಜಾಳೆ ರಂಗಗೆ ಪೇಳೆ ಆಕಾಶದ ಬೊಮ್ಮನೆ ಸೋಕಿ ಅದು ಬೊಮ್ಮಗೆ ಆಹುತಿ ಕೊಟ್ಟರೆ ಗುಣವಾಗುವುದು ನಿನ್ನ ಕಣ್ಣು ಆ ಧೂಪದ ಇದನ್ನು ಕಾಣಿಕೆಯನ್ನು ತೆಗೆದುಕೊಂಡು ನೆರೆಮನೆಯೆಲ್ಲ ಗೋಪಿಕಾ ಸ್ತ್ರೀಯರು ಹೇಳ್ತಾರೆ ಅಮ್ಮ ನಿನ್ನ ಮಗಕ್ಕೆ ಸರಿಯಾಗಬೇಕಾದ್ರೆ ಆಕಾಶ ಹೇಳ್ತಾ ಇದ್ದಾರೆ ಆಕಾಶದ ಬೊಮ್ಮಗೆ ಅಂದರೆ ಬ್ರಹ್ಮದೇವರಿಗೆ ಆಹುತಿ ಕೊಟ್ಟರೆ ನನ್ನ ಮಗಗೆಲ್ಲ ಸರಿಯಾಗುತ್ತೆ ಏನು ಚಿಂತೆ ಮಾಡಬೇಡ ಎಲ್ಲ ಸರಿಯಾಗುತ್ತೆ ಮಗುಗೆ ದೃಷ್ಟಿಯಾಗಿದೆ ಅದಕ್ಕೆ ಹಾಗೆ ಮಾಡು ನಮ್ಮಲ್ಲಿ ಏನು ಅಂದರೆ ಧೂಪದಲ್ಲಿ ಇದು ಹಾಕಿ ದೃಷ್ಟಿ ತೆಗಿತಾರೆ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಅಂತ ಹೇಳಿ ಹಾಗೆ ಮಾಡಮ್ಮ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಹೇಳ್ತಾ ಇದ್ದಾರೆ ಪೂತನಿಯ ಮಲೆನು ಕೃಷ್ಣತಾ ಭೀತಿಗೊಂಡನು ತಾಯೇ ಐದು ಮಗಿಯ ತುಪ್ಪ ಬೇಗನೆ ಆಹುತಿ ಕೊಟ್ಟರೆ ಗುಣವಾಗುವುದು ನಿನ್ನ ಕಂದ ರಾಕ್ಷಸಿಯಾದಂತಹ ಅಪ್ಪೂತನಿ ಬಂದಿದ್ಲಲ್ಲ ಆ ಬಂದ ಆ ಪೂತನಿಯ ಹಾಲನ್ನು ಕೊಂಡು ಕುಡಿದು ಕೃಷ್ಣ ಗಾಬರಿ ಆಗಿರಬೇಕು ಅಶೋಧ ಗಾಬರಿ ಆಗಿರಬೇಕು ಅದಕ್ಕೆ ಏನು ಮಾಡುವಂತಂದರೆ ಹೋಮ ಮಾಡಿ ತುಪ್ಪದ ಆಹುತಿಯನ್ನು ಕೊಟ್ಟರೆ ನನ್ನ ಮಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ನಮ್ಮ ಎದುರಿಗೆ ಆ ಬಾಲಕೃಷ್ಣನ ಆ ಗೋಕುಲದ ಸ್ತ್ರೀಯರ ಆಮೇಲೆ ಯಶೋದೆಯ ಚಿತ್ರವನ್ನು ದಾಸರು ತಂದಿಡ್ತಾಯಿದ್ದಾರೆ ಏನು ಭಾಳ ದೊಡ್ಡ ಹಾಳಿಲ್ಲ ಇದೇ ನೋಡಿ ಹಾಡಿದೆ ಅದರಲ್ಲಿ ಪೂರ್ತಿ ಆ ಭಾಗವತದಲ್ಲಿ ಬಂದಿರುವಂತಹ ಬಾಲಕೃಷ್ಣನ ಲೀಲೆಯನ್ನು ನಮ್ಮ ಇದ್ದೀವಿ ಏನು ಚಿಂತೆ ಮಾಡಬೇಡಮ್ಮ ಆ ರಾಕ್ಷಸಿಯಾದಂತಹ ಪೂತನಿಯ ಹಾಲನ್ನು ಕುಡಿದು ಆ ರಾಕ್ಷಸಿ ನೋಡಿ ಗಾಬರಿ ಆಗಿರಬೇಕು ಕೃಷ್ಣಿಗೆ ದೃಷ್ಟಿನೂ ಆಗಿರಬೇಕು ಅದರಿಂದ ಹೋಮ ಮಾಡಿ ತುಪ್ಪದ ಆಹುತಿಯನ್ನು ಕೊಟ್ಟು ತುಪ್ಪದಿಂದ ಹೋಮ ಮಾಡಿ ಆಗ ಮಾಡುವ ಆಗ ಕಡಿಮೆ ಆಗುತ್ತೆ ದೃಷ್ಟಿ ಹೋಗುತ್ತೆ ಮತ್ತು ಕೃಷ್ಣ ಆಟ ಆಡ್ತಾನೆ ಸರಿಯಾಗಿ ಹಾಲು ಕುಡಿತಾನೆ ಎಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ಐದು ಮಣ ಗೋಧಿ ಹಿಟ್ಟು ಐದು ಮಗೆಯ ತುಪ್ಪ ಬಡಿವ ಒಳೆ ಬಡಿಸುತ್ತೀರಿ ಕೃಷ್ಣಮ್ಮ ಆ ಕಡೆಗಣ್ಣಲ್ಲಿ ನೋಡಿ ಬಡಿವಾಣ ಬಳದುಂಡ ಬೊಮ್ಮ ಬಾಯಲ್ಲಿ ಮಣ್ಣಿನ ಇದ್ದಾರೆ ಗೋಧಿ ಹಿಟ್ಟು ತುಪ್ಪ ಅದನ್ನು ತಂದು ಚೆನ್ನಾಗಿ ಇದು ಮಾಡಿ ಅದರದ್ದು ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಮ್ಮ ಬ್ರಾಹ್ಮಣರಿಗೆಲ್ಲ ಬಳಸಿ ಅಂದರೆ ಇದು ಹೋಳಿಗೆ ಇತ್ಯಾದಿಗಳನ್ನು ಮಾಡಿ ತುಪ್ಪ ಹಾಕಿ ಅದನ್ನು ಬ್ರಾಹ್ಮೀಣರಿಗೆ ಬಡಿಸು ಆಗ ಚೆನ್ನಾಗಿ ತುಪ್ಪ ಹಾಕಿ ಬಡಿಸು ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದ್ದಾನೆ ಕೃಷ್ಣ ಎಲ್ಲ ನೋಡ್ತಾ ಇದ್ದಾನೆ ಇವ ಅಮ್ಮ ಮಾತಾಡ್ತಾ ಇರೋದು ಆ ಗೋಪಿಕಾ ಸ್ತ್ರೀಗೆ ಹೇಳ್ತಾ ಇರೋದು ಆ ಗೋಪಿಕಾ ಸ್ತ್ರೀಯರು ಹೇಳ್ತಾ ಇರೋದು ಎಲ್ಲ ಕೇಳ್ತಾ ಇದ್ದಾನೆ ಕೇಳಿ ಕಡೆಗಳಲ್ಲಿ ನೋಡಿ ಇವೆಲ್ಲ ನೋಡಿ ದೃಷ್ಟಿಯಿಂದ ನೋಡಿ ಕೃಷ್ಣ ಇಡೀ ಬ್ರಹ್ಮಾಂಡವನ್ನೇ ತಿಂದಿರುವಂತಹ ಹೇಳ್ತಾ ಇದ್ದಾನೆ ಆ ಎಲ್ಲ ಬಾ ಆ ಬೆಣ್ಣೆಣ್ಣೆ ಎಲ್ಲ ತಗೊಂಡು ತಿಂದಂತಹ ಇಡೀ ಬಕೆಟ್ ಬಕೆಟ್ ತುಂಬ ಕೊಡ ಕೊಡ ತುಂಬ ಹಾಲು ಬೆಣ್ಣೆ ಎಲ್ಲ ಕುಡಿದಂತಹ ಪ್ರಶ್ನೆ ಇಲ್ಲಮ್ಮ ನಾನು ತಿಂದೇ ಇಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರಮ್ಮ ಎಲ್ಲಿ ತಿಂದಿದ್ದೀನಿ ನೋಡು ಎಲ್ಲಿದೆ ನೋಡು ಬಾಯಲ್ಲಿ ಏನಿದೆ ಬೊಮ್ಮ ಬಾಯಲ್ಲಿ ಬಣ್ಣ ಅಂತ ಹೇಳ್ತಾರೆ ಎಲ್ಲ ತಿಂದು ನನ್ನ ಬಾಯಲ್ಲಿ ಏನಿದೆ ಏನಿಲ್ಲ ಫುಲ್ ಸುಳ್ಳು ಹೇಳ್ತಾರಮ್ಮ ನಾನು ಏನೂ ತಿಂದಿಲ್ಲಮ್ಮ ನೋಡಿ ನನ್ನ ಬಾಯಲ್ಲಿ ಏನಿದೆ ಬೆಣ್ಣೆ ಇದೆಯಾ ಹಾಲಿದೆಯಾ ತುಪ್ಪ ಇದೆಯಾ ಏನಿದೆ ಇದ್ರೊಳಗೆ ಏನೂ ಇಲ್ಲ ಅಂತ ಹೇಳ್ತಾರೆ ಅಲ್ಲೇ ಕೆಳಗೆ ಬಿದ್ದಿದ್ದಂಥ ಚೂರು ಮಣ್ಣನ್ನು ತೋರಿಸ್ತಾ ಇದ್ದರು ಬೇ ಬ್ರಹ್ಮಾಂಡವನ್ನೇ ಇಟ್ಕೊಂಡಂತ ಪರಮಾತ್ಮಗೆ ಅದು ತೋರಿಸೋದು ಮಹಾ ತೋರಿಸ್ತಾ ಇದೆ ಸೃಷ್ಟಿಯೊಳಗಿಂತಹ ಸ್ವಾಮಿ ಇಷ್ಟ ಮೂರ್ತಿ ಕಾಣಿ ಇಡೀ ಬ್ರಹ್ಮಾಂಡದಲ್ಲೇ ಇಂತಹ ಪರಮಾತ್ಮನನ್ನನ್ನು ಎಲ್ಲೂ ನೋಡಿಲ್ಲ ಇಂತಹ ಬಾಲಕೃಷ್ಣನನ್ನು ನಾನು ಎಲ್ಲೂ ನೋಡಿಲ್ಲ ಅವನು ನನ್ನ ಇಷ್ಟ ಅಂತ ಇದ್ದಾರೆ ಅಂತಹ ಇಷ್ಟ ಮೂರ್ತಿಯನ್ನು ನಾನು ಎಲ್ಲೂ ನೋಡಿಲ್ಲ ಇಲ್ಲೇ ನೋಡ್ತಾ ಇದೆ ಇದೆಲ್ಲೆಲ್ಲ ಫಸ್ಟ್ಲನ್ನು ಮಲಗಿದ್ದ ಕೃಷ್ಣ ಇದೆಲ್ಲ ಕೇಳ್ತಾ ಮಲಗಿದ್ದ ಶ್ರೀ ವಿಟ್ಲು ನಗುತ್ತಿದ್ದನಂತೆ ಏನು ಮಾಡಲಿ ಹೇಳಿ ಅವಳು ದೇವಿ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಕೂಸು ಯಾಕೆ ಕಳ್ತಾ ಇದೆ ಏನು ತಿಂತಾಯಿಲ್ಲ ಏನು ಉಣ್ತಾಯಿಲ್ಲ ಇದಕ್ಕಿನ್ನೇನು ಮಾಡಲಿ ಅಂಥೇಳಿ ಪಾಪ ರಕ್ಷೆ ಕಟ್ಟಿದ್ದಾಳೆ ಅಂಗಾರ ಇದು ಮಾಡಿದ್ದಾಳೆ ಹಂದರೆ ಹಚ್ಚಿದ್ದಾಳೆ ದೃಷ್ಟಿ ತೆಗೆದಿದ್ದಾಳೆ ಕುಕ್ಕು ಸೊಳ್ತಾ ಇದೆ ಏನೂ ಇಲ್ಲ ತೊಟ್ಟು ಮಲ್ಕೊಂಡಿದೆ ಏನು ಮಾಡಲಿ ಅಂತ ಹೇಳಿ ಇದು ಮಾಡ್ತಾಯಿದೆ ಎಷ್ಟು ಸುಂದರವಾಗಿ ಆ ಬಾಲಕೃಷ್ಣನ ಆ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದೆ ಸಣ್ಣ ಹಾಡು ಐದೇ ನುಡಿಯ ಹಾಡಿದೆ ಅದರಲ್ಲೂ ಇದೆ ಏನು ಮಾಡಲಪ್ಪ ಕೃಷ್ಣ ಯಾಕೆ ಹೇಳ್ತಾ ಇದೆಯಾ ಯಾಕೆ ಊಟ ಮಾಡ್ತಾ ಇಲ್ಲ ನೀನು ನಿನಗೇನು ಮಾಡಬೇಕು ಹೇಳು ನಾನು ಮಾಡ್ತೇನೆ ಹಳಬೇಡಪ್ಪ ತಾಯಿಗೆ ಮಗು ಹತ್ರ ಭಾಳ ತ್ರಾಸಾಗುತ್ತೆ ಅದಕ್ಕೆ ಸಮಾಧಾನ ಮಾಡಿ ಅದು ನಗತಾ ಇರಬೇಕು ಆಗ ಆ ತಾಯಿಗೆ ಸಮಾಧಾನ ಆಗುತ್ತೆ ಅದನ್ನೇ ಇಲ್ಲಿ ಯಶೋಧಾದೇವಿ ಮಾಡ್ತಾಯಿದ್ದ ಅಡಬೇಡ ನಿಂಗೆ ಏನು ಬೇಕು ಅದನ್ನು ಮಾಡ್ತೀನಿ ಹೇಳಿ ದೃಷ್ಟಿ ತೆಗಿತಾಳೆ ದೃಷ್ಟಿ ದೃಷ್ಟಿಯಾಗಿದೆ ಅದಕ್ಕೆ ಯೂಸ್ ಅಳ್ತಾ ಇದೆ ಅಂಥೇಳಿ ದೃಷ್ಟಿ ತೆಗಿತಾಳೆ ಆಮೇಲೆ ಕೂಸಿಗೆ ದೃಷ್ಟಿ ತೆಗೆದು ಇದು ಮಾಡಿ ತನ್ನ ಎಡಗಾಲನ್ನು ನೋಡ್ಕೋತಾಳೆ ದೃಷ್ಟಿ ಹಾಕಿ ತಾಯಿ ಯಾವಾಗಲೂ ಹಂಗೆ ಎಡಗಾಲು ನೋಡಿಕೊಂಡ್ರೆ ದೃಷ್ಟಿ ಹೋಗುತ್ತೆ ಅಂತ ಹೇಳುತ್ತೆ ಅದು ಕೃಷ್ಣ ನೋಡಿ ಕೃಷ್ಣಗಿದ್ಮಾಡ್ತಾಯಿದ್ದಾರೆ ಅದು ಕೇಳ್ತಾರೆ ಸೃಷ್ಟಿಯೊಳಗೆ ಪರಮಾತ್ಮನಂಥವ್ರು ಯಾರಿದ್ದಾರೆ ಹೇಳಿ ಹದಿನಾಲ್ಕು ಲೋಕದಲ್ಲಿ ಇಷ್ಟಮೂರ್ತಿಯಾಗಿರುವಂತಹ ಪುರಂದರ ವಿಠಲ ಇದೆಲ್ಲ ಕೇಳಿ ನೋಡಿ ನಗ್ತಾ ಇದ್ದ ಆ ಚಿತ್ರವನ್ನು ಎಷ್ಟು ಸುಂದರವಾಗಿ ನಮ್ಮನ್ನು ಮುಂದೆ ಇದ್ದಾರೆ ಅದರಿಂದ ಒಂದೊಂದು ಹಾಡಿನಲ್ಲಿ ಆ ಕೃಷ್ಣನ ಲೀಲೆಯನ್ನು ಆ ಚಿತ್ರವನ್ನು ಏನು ಭಾಳ ದೊಡ್ಡ ಹಾಡಿಲ್ಲ ಮುಡೇನುಡಿಯ ಹಾಡು ಅದರಲ್ಲೇ ನಮಗೆ ಆ ಚಿತ್ರವನ್ನು ತಂದಿಟ್ಟು ಹೇಳ್ತಾ ಇದ್ದಾರೆ ಎಂತಹ ಸುಂದರವಾಗಿದ್ದಾನೆ ಕೃಷ್ಣ ಆಮೇಲೆ ಆ ಗೋಪಿಕಾಸ್ತ್ರೀಯರು ಹೇಳ್ತಾರೆ ಕಾಣದಿರಲಾರೆ ಕೃಷ್ಣನ ನೋಡದೆ ನಾವು ಕಾಣಲಿಕ್ಕೆ ಇರಲಿಕ್ಕೆ ಆಗೋದಿಲ್ಲ ಅಂತಾರೆ ವೇಣುನಾಥನ ತೋರಿಸೆ ಜಾಣೆ ಕೃಷ್ಣನ ಕೊಳಲುದು ತ ಕಾಣದೆಲ್ಲಿಗೆ ಹೋದನೇ ಅವನು ಹಾಂ ಎಲ್ಲಿ ಹೋದ ಅವನು ಇಲ್ಲೇ ಕೃಷ್ಣ ಕೊಳಲು ತ ಕೂತಿದ್ದ ನಾವು ಮರೆತು ಮೈ ಮರೆತು ಅದನ್ನು ಕೇಳ್ತಾ ಮೈ ಮರೆತು ಬಿಟ್ಟಿದ್ದು ಇದ್ದಿದ್ದಕ್ಕಿದ್ದಂಗೆ ಎಲ್ಲೋ ಹೋಗ್ಬಿಟ್ಟಿದನು ಗೋಕುಲದಲ್ಲಿ ಆಕಳ ಕಾಯುವ ಸಕಲ ಸೂರಿ ಮುನಿವನ ಸೂರಮುನಿ ಸೇವ್ಯನ ವ್ಯಾಕುಲಾಂತಕ ಲೋಕನಾಯಕ ನಲ್ಲನ ತೋರಿಸೆ ಅವನು ನೋಡಿದೆ ಎಲ್ಲಿಕ್ಕಾಗೋದಿಲ್ಲ ಅವನು ಸಾಮಾನ್ಯನಲ್ಲ ಲುಮೀ ವಲ್ಲಭ ಲಕ್ಷಿ ಲಕ್ಷ್ಮೀಪತಿಯಾಗಿರುವಂತಹ ಸಾಕ್ಷಾತ್ ಪರಮಾತ್ಮನೇ ಎಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ ಅವನೇ ವೇಣುನಾದ ವೇಣುವನ್ನು ಹಿಡ್ಕೊಂಡು ವೇಣುನಾದವನ್ನ ನಾದವನ್ನು ಮಾಡ್ತಾ ಇದ್ದಾನೆ ಅವನನ್ನು ತೋರಿಸು ನನಗೆ ಅಂಥೇಳಿ ಬೇಡ್ಕೊತಾ ಇದ್ದಾನೆ ಹತ್ತು ಆರು ಸಾವಿರ ಸತಿಯರ ಆಳಿಸಿದ ಭೂತ್ಪನ ಸಂತತ ಅವನ ಸ್ತುತಿಸಿದವರೇ ಅತಿಶಯಂಗಳ ಕೊಡುವ ಒಂದಲ್ಲ ಎರಡಲ್ಲ ಹದಿನಾರು ಸಾವಿರದ ಯುವತಿಯರನ್ನು ಆಳಿದಂತಹ ರಾಜ ಇವನು ಯಾರೋ ಅವನನ್ನು ಸ್ಫುತಿ ಮಾಡ್ತಾರೆಯೋ ಅಂತಹ ಶ್ರೀಕೃಷ್ಣನ ನಾನು ನೋಡದೆ ಎಲ್ಲಿಕ್ಕಾಗೋದೇ ಇಲ್ಲ ಒಂದು ಕ್ಷಣವೂ ಇಲ್ಲಿಕ್ಕಾಗೋದಿಲ್ಲ ಆ ಶ್ರೀಕೃಷ್ಣ ಸಾಮಾನ್ಯನಲ್ಲ ದ್ರೌಪದಿ ದೇವಿಯ ಸೀರೆಯನ್ನು ಸೆಳೆಯುವಾಗ ಸಭೆಯಲ್ಲಿ ಮನ್ಮಥನ ತಂದೆಯಾಗಿರುವಂತಹ ಕರುಣಾಸಾಗರನಾಗಿರುವಂತಹ ಪರಮಾತ್ಮ ಆಕೆಗೆ ಅಕ್ಷಯ ವಸ್ತ್ರ ಕೊಟ್ಟಿದ್ದಾನೆ ಅಂತಹ ಇಂದು ಮುಖಿ ಎಲ್ಲ ಮಾತನ್ನು ಕೇಳು ಏ ಸಖಿಯೇ ನನ್ನ ಮಾತನ್ನು ಕೇಳು ನಿನ್ನ ಕೈ ಮುಗಿದು ಬೇಡ್ಕೋತೇನೆ ಆ ಪುರಂದರ ವಿಠಲನನ್ನು ಶ್ರೀಕೃಷ್ಣನನ್ನು ನನಗೆ ತಂದು ತೋರಿಸು ಅಂತ ಇದ್ದಾರೆ ಒಂದೊಂದು ಪದ್ಯದಲ್ಲಿ ಆ ಬಾಲಕೃಷ್ಣನ ಮುದ್ದು ಕೃಷ್ಣನ ಲೀಲೆಯನ್ನು ದಾಸರು ತಂದು ನಮ್ಮ ಮುಂದೆ ಇದ್ದಾರೆ ಆ ಕೃಷ್ಣ ಏನು ನಮ್ಮ ಮುಂದೆ ಇವೆಲ್ಲ ನಾಟಕ ಮಾಡ್ತಾಯಿದ್ದಾನೇನೋ ಇದೆಲ್ಲ ಲೀಲೆಯನ್ನು ತೋರಿಸ್ತಾ ಇದ್ದಾನೇನೋ ಅಂತ ಹೇಳಿ ನಮ್ಗೆ ಅನಿಸುತ್ತೆ ಅದರಿಂದ ಒಂದೊಂದು ಹಾಡನ್ನು ಹಾಡುವಾಗ ಒಂದೊಂದು ಹಾಡನ್ನು ಕೇಳುವಾಗ ಆ ಲೀಲೆ ನಮ್ಮ ಕಣ್ಣೆದುರಿಗೆ ಬರಬೇಕು ಬಂದು ಆನಂದವಾಗಬೇಕು ಆನಂದ ಆನಂದ ಮತ್ತೆ ಪರಮಾನಂದ ಆನಂದನ ಕಂದನೊಳಿಯೇ ಏನಂದದ್ದೇ ವೇನು ಅಂತ ಹೇಳ್ತಾರೆ ಆ ಆನಂದ ಆಗಬೇಕು ದಾಸರು ಆ ಆನಂದವನ್ನು ಅನುಭವಿಸಿ ಅದನ್ನು ಬರೆದಿದ್ದಾರೆ ಅದರಿಂದ ಹೇಳ್ತಾ ಇದ್ದಾರೆ ಅಂತಹ ಕೃಷ್ಣನಿಗೆ ಯಶೋಧಾದೇವಿ ಅಡಿಸ್ತಾ ಇದ್ದಾಳೆ ಅವಳಿಗೆ ದೃಷ್ಟಿ ಆಯಿತು ಏನೋ ಕೂಗ್ಸೊಳ್ತಾ ಇದೆ ಏನೋ ಇಲ್ಲ ಆಡ್ತಾಯಿಲ್ಲ ಏನೂ ತಿಂತಾಯಿಲ್ಲ ಏನು ಉಣ್ತಾ ಇಲ್ಲ ಅಂತ ಹೇಳೋದಕ್ಕೆ ದೃಷ್ಟಿಯನ್ನು ತೆಗೆದು ಅದಕ್ಕೆ ಉಣ್ಣು ಅಂತ ಹೇಳ್ತಾ ದೊಡ್ಡ ದೊಡ್ಡ ಬಳಗಿರುವಂತಹ ಕೃಷ್ಣ ಇದೆಲ್ಲ ಕೇಳಿ ನಗ್ತಾ ಇದ್ದಾನೆ ಎಷ್ಟು ಸುಂದರವಾಗಿ ನನ್ನ ಮುಂದೆ ಆ ಪರಮಾತ್ಮನ ಆ ತಂದಿಡ್ತಾ ಇದ್ದಾರೆ ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಭೀಕರವ ಬೇಕರವ ಪೊಟ್ಟೆಸೆ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ